ಲೇಖಕರೇ ಶ್ರೀನಿವಾಸ ಹೇಗಿದ್ದೀರಾ ವಾದಿರಾಜರು ಮಾಡಿದಂಥ ಕವಚನ ಇವತ್ತು ಕೃಷ್ಣನಿಗೆ ಹಾಕಿದ್ದಾರೆ ನವರತ್ನ ಕವಚ ನೋಡ್ಬೋದು ನೀವು ಆಮೇಲೆ ಕೃಷ್ಣ ಮುಖ್ಯ ಪ್ರಾಣದೇವರ ಅಲಂಕಾರನ ನೋಡ್ಕೊಂಬಂದಿದ್ದಾನೆ ಈಗ ದ್ವಾದಶಿಗೆ ಏನು ಮಾಡಿದೆ ಅಂತ ನೋಡೋಣ ಇವತ್ತಿನ ದಿವದಳ ವ್ರತ ಸ್ಟಾರ್ಟು ತೆಂಗಿನಕಾಯಿ ಕಂಜಿ ದೋಸೆ ಅದು ಕಾರ್ನಿದ್ದು ಚಿತ್ರಾನ್ನ ನೆಕ್ಸ್ಟ್ ಕಾರ್ನ್ ಪಲ್ಯ ಚಟ್ನಿ ಸಾರಿ ಚಟ್ನಿ ಅಲ್ಲ ತಂಬುಳಿ ಮತ್ತು ಸಾರು ಮಾಡಿದ್ದೆ ಈಗ ಫಸ್ಟು ನೀರು ದೋಸೆಗೆ ಹೇಗೆಲ್ಲ ಮಾಡೋದು ನೋಡೋಣ ಮುಂಚಿನ ಅವತ್ತು ನೆನೆಸಿಟ್ಟಿದ ಅಕ್ಕಿನ ಮಿಕ್ಸಿಗೆ ಹಾಕಿ ನೈಸಾಗಿ ರುಬ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಅಷ್ಟೇ ಮತ್ತು ಇನ್ನೇನು ಬೇಡ ತೆಂಗಿನಕಾಯಿ ಎಲ್ಲ ಏನು ಬೇಡ ಅದಕ್ಕೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರುವ ತನಕ ನೀರು ಹಾಕಿ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ ನಾನು ತೋರಿಸ್ತಾ ಇದ್ದೀನಿ ಅಲ್ಲಿ ಎಷ್ಟು ನೈಸಾಗುತ್ತೆ ನೀರು ದೋಸೆಗೆ ಅಷ್ಟು ಒಳ್ಳೇದು ಆ್ಯಕ್ಚುಲಿ ನೋಡಿ ಈ ಥರ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿ ನೋಡಿ ನೋಡಿ ನೀರು ಕರೆಕ್ಟ್ ಹಾಕ್ಕೋಬೇಕು ಇದು ತುಂಬ ಇಂಪಾರ್ಟೆಂಟ್ ಇಲ್ಲಿ ನೋಡಿ ತುಂಬ ನೀರು ಅಂದರೆ ನೀರು ಜಾಸ್ತಿ ಆದರೆ ದೋಸೆ ಮುದ್ದೆ ಆಗುತ್ತೆ ಕಡಿಮೆ ಆದರೆ ಮೇಲೆ ಬಿಳಿ ಬಿಳಿ ಅಂದರೆ ಬೇಯದ ಕಾಣಿಸುತ್ತೆ ನಿಮಗೆ ಬೇಗ ಕ್ವಿಕ್ಕಾಗಿ ಮಾಡುವಂಥ ತಿಂಡಿ ಇದು ನೋಡಿ ಆನಂತರ ನೋಡಿ ಸಿಹಿಗೆಣಸಿದ್ದು ಪಾಯಸ ಮಾಡೋಣ ಸಿಹಿಗೆಣಸನ್ನು ಕಟ್ ಮಾಡಿಟ್ಕೊಂಡು ನೀರಲ್ಲಿ ಹಾಕಿಟ್ಟಿದ್ದೆ ನಾನು ನಿನ್ನೆ ರಾತ್ರಿನೇ ಅದಕ್ಕೆ ಸ್ವಲ್ಪ ಅರಶಿನ ಹಾಕಿ ಬೇಯಕ್ಕೆ ಇಟ್ಬಿಡಿ ನೋಡಿ ಆನಂತರ ನೋಡಿ ಈ ಕಡೆಯಿಂದ ಗಂಜಿ ತಿಳಿ ಇರುತ್ತಲ್ವ ಅನ್ನದ್ದು ಬಸ್ತ ನೀರು ಅದರ ಸಾರು ಮಾಡೋಣ ಅದಕ್ಕೆ ಉಪ್ಪು ಜೀರಿಗೆ ಪುಡಿ ಪೆಪ್ಪರ್ ಪುಡಿ ಹಾಕ್ಕೊಂಡು ಅನ್ನದ ಸ್ವಲ್ಪ ಬೆಲ್ಲ ಉಪ್ಪು ಬೆಲ್ಲ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಆಪ್ಷನಲ್ಲು ಹಾಕ್ಕೊಂಡು ಅದನ್ನ ಕುದಿಯಕ್ಕೆ ಇಟ್ಬಿಡಿ ಆನಂತರ ಕುದ್ದ ನಂತರ ಅದಕ್ಕೆ ಒಂದು ಲೋಟ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಜ್ಜಿಗೆ ಹುಳಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟು ಮಜ್ಜಿಗೆ ಹಾಕ್ಕೊಂಡು ಅದನ್ನ ಕಲಸಿ ತುಪ್ಪದಲ್ಲಿ ಜೀರಿಗೆ ಒಕ್ಕರಣೆ ಕೊಟ್ಟರೆ ಆಗೋಗ್ಬಿಡುತ್ತೆ ನೆಕ್ಸ್ಟ್ ನೋಡಿ ನೋಡಿ ಇದು ಬೇಯ್ತಾ ಉಂಟು ನೀವು ಕಾಣ್ಬೋದಿಲ್ಲಿ ಅದು ಸ್ವಲ್ಪ ಬೇಯಬೇಕಿನ್ನ ಅಷ್ಟರೊಳಗೆ ನಾವಿಲ್ಲಿ ತೆಂಗಿನಕಾಯಿ ಒಡೆದು ಅದನ್ನ ತುರಿದು ಅದರ ಹಾಲು ತೆಗೆದಿಟ್ಕೊಂಡು ಹಾಲು ತೆಗೆದಿಟ್ಕೊಳ್ಬೇಕು ಒಂದು ಸ್ವಲ್ಪ ಗಂಜಿಗೆ ಮತ್ತು ಸ್ವಲ್ಪ ಪಾಯಸಕ್ಕೆ ನೋಡಿ ಇದು ಬೆಂದಿದೆ ಗೆಣಸು ಅದಕ್ಕೆ ಬೆಲ್ಲ ಮತ್ತು ಚಿಟಿಕೆ ಉಪ್ಪು ಹಾಕ್ಕೊಂಡು ಇಟ್ಕೊಳ್ಳಿ ಅದು ಕರಗುತ್ತೆ ಅಲ್ಲಿ ಆನಂತರ ತೆಂಗಿನಕಾಯಿ ಹಾಲು ಹಾಕಿ ಒಂದು ಕುದಿ ಬರೆಸಿದ್ರೆ ಆಗೋಗ್ಬಿಡುತ್ತೆ ಚಿಟಿಕೆ ಉಪ್ಪು ನೆಕ್ಸ್ಟ್ ನೋಡಿ ತೆಂಗಿನಕಾಯಿ ಹಿಡಿದು ಅದರ ಹಾಲು ತೆಕ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಗೆಣಸಿನ ಪಾಯಸ ಯಾರೆಲ್ಲ ಮಾಡಿದ್ರಿ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಈ ವ್ರತಕ್ಕೆ ಗೆಡ್ಡೆ ಗೆಣಸುಗಳೆಲ್ಲ ಆಗುತ್ತೆ ಈವನ್ ಪೊಟ್ಯಾಟೊ ಆನಂತರ ಸಾಂಬ್ರಾಣಿ ಗೆಡ್ಡೆ ನಾನು ಸಿಕ್ಕಿದಾಗ ನಿಮಗೆ ತೋರಿಸ್ತೀನಿ ಅದನ್ನ ಇದಕ್ಕೆ ಏಲಕ್ಕಿ ಹಾಕೋಬೇಡಿ ಅಪ್ಪಿ ತಪ್ಪಿ ಕೂಡ ಪಾಯಸಕ್ಕೆ ಏಲಕ್ಕಿ ಬರೋದಿಲ್ಲ ಈ ವ್ರತಕ್ಕೆ ನೆಕ್ಸ್ಟ್ ನೋಡಿ ಹಾಲು ತೆಕ್ಕೊಂಡು ನಾನು ಫಸ್ಟ್ ದಪ್ಪದ ಹಾಲನ್ನು ಪಾಯಸಕ್ಕೆ ಹಾಕ್ಕೊಂಡೆ ನೋಡಿ ದಪ್ಪದ ಹಾಲನ್ನ ಪಾಯಸಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಲನ್ನು ಗಂಜಿಗೆ ಹಾಕ್ಕೊಂಡೆ ಗಂಜಿಗೆ ಹಾಕಿರೋ ಅಂದರೆ ಅನ್ನ ಬೇಯಿಸಿಟ್ಟರೆ ಸ್ವಲ್ಪ ಅನ್ನ ತೆಗೆದು ಅದಕ್ಕೆ ನೋಡಿ ಈಗ ತೆಂಗಿನಕಾಯಿ ಹಾಲು ಹಾಕ್ಕೊಂಡು ಕುದಿಸ್ತಾ ಇದ್ದೀನಿ ನೋಡಿದ ಎರಡನೇದು ಹಾಲಿದು ಆನಂತರ ನೋಡಿ ಅದಕ್ಕೆ ಹಾಕ್ಕೊಂಡು ಕುದಿಯಕ್ಕೆ ಇಟ್ಬಿಡಬೇಕು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ತೆಂಗಿನಕಾಯಿ ಹಾಲು ಗಂಜಿ ಯಾರು ಮಾಡಿಲ್ಲ ಅವ್ರು ಮಾಡಿಕೊಂಡು ತಿನ್ನಿ ವ್ರತ ಅಲ್ಲ ಅಂದರೆ ನಿಂಬೆಕಾಯಿ ಉಪ್ಪಿನಕಾಯಿ ತುಂಬ ಚೆಂದಾಗುತ್ತೆ ಇದಕ್ಕೆ ನೋಡಿ ನೆಕ್ಸ್ಟು ನೋಡಿ ಸಾರು ಕುದ್ದಿದೆ ಅದನ್ನ ತೆಗೆದು ಕೆಳಗಿಡ್ತಾ ಇದ್ದೀನಿ ಆನಂತರ ಅಲ್ಲಿ ಪಾಯಸ ಕುದಿಯಕ್ಕಿಟ್ಟೆ ಹಾಲು ಹಾಕಿದ ನಂತರ ಪಾಯಸ ಕುದಿಬೇಕಿದ್ರೆ ಒಂದು ಅರಶಿನದ ಎಲೆ ಇರುತ್ತೆ ನೋಡಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ತೊಂದರೆ ಇಲ್ಲ ಹಾಕಿದರೆ ಅದರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಪಾಯಸಕ್ಕೆ
ಅದನ್ನ ಕೈಯಲ್ಲಿ ಸ್ವಲ್ಪ ಕಟ್ ಮಾಡಿ ಹಾಕಿದರೆ ಸರಿ, ಒಂದು ಎಲೆ ಸಾಕಾಗುತ್ತೆ. ನಾನು ಮಾಡಿರೋದೇ ಸ್ವಲ್ಪ ಪಾಯಸ, ಒಂದು ಮೂರು ಲೋಟ ಎಷ್ಟು ಎತ್ತೇನೋ ಅಷ್ಟೇ. ಸ್ವಲ್ಪ ಪಾಯಸ ಹಾಕಿ ಅದನ್ನು ಸ್ವಲ್ಪ ಕುದಿಯಕ್ಕೆ ಬಿಡಿ. ಆನಂತರ ಬೆಂದಿದೆಯಲ್ವಾ ಅಂತ ನೋಡ್ತಾ ಇದ್ದೆ, ಯಾಕಂದರೆ ದಪ್ಪ ಆಗಿರಲಿಲ್ಲ ಪಾಯಸ. ನನಗೆ ಸ್ವಲ್ಪ ಅವಲಕ್ಕಿ ಹಾಕೊಳ್ಳೋದು ನಾನು ಮರೆತೆ. ನಾನು ಅವಲಕ್ಕಿ ಸ್ವಲ್ಪ ಮಿಕ್ಸಿಗೆ ಹಾಕಿ ಹಾಕ್ಕೊಂಡ್ರೆ ಸ್ವಲ್ಪ ದಪ್ಪ ಬರುತ್ತೆ, ಅಥವಾ ಕಾರ್ನ್ ಸ್ಟಾರ್ಚ್ ಯಾವುದಾದ್ರೂ ಹಾಕೋಬೋದು ನಾವು ಅದಕ್ಕೆ. ಜಾಸ್ತಿ ಕುದಿಯಕ್ಕೆ ಬಿಡಬೇಡಿ. ಆನಂತರ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಅದಕ್ಕೆ. ಆನಂತರ ಗಂಜಿ ಇಟ್ಕೊಂಡು ಗಂಜಿನೂ ಕುದಿಸ್ಕೊಳ್ಳಿ. ಅದಕ್ಕೂ ಸ್ವಲ್ಪ ಬೇಯಿಸಿದ ಎಲ್ಲ ಆಹಾರಕ್ಕೂ ತುಪ್ಪ ಹಾಕಿ ಸ್ವಲ್ಪ ಅಗ್ನಿಗೆ ಸಮರ್ಪಣೆ ಮಾಡಬೇಕು. ಸ್ವಾಹ ಸ್ವದಾಪತಿ ಅಗ್ನಿ ಅಂತರ್ಗತ ಪರಶುರಾಮ ದೇವರಿಗೆ, ಹರಿಣಿಪತಿ ಪರಶುರಾಮ ದೇವರಿಗೆ ಅರ್ಪಣ ಅಂತ ಅಂದ್ಬಿಟ್ಟು ನಾವು ಹಾಕಬೇಕಾಗತ್ತೆ. ನೋಡಿ, ಈ ಕಡೆಯಿಂದ ಸಾರಿಗೆ ನಾನು ಮಜ್ಜಿಗೆ ಹಾಕ್ಕೊಂಡೆ. ಆಮೇಲೆ ಜೀರಿಗೆ ಇದರಲ್ಲಿ ಒಗ್ಗರಣೆ ಕೊಡಬೇಕು ತುಪ್ಪದಲ್ಲಿ. ನೋಡಿ, ತಂಬುಳಿ ನೋಡೋಣ. ಶುಂಠಿ, ತೆಂಗಿನ ತುರಿ, ಉಪ್ಪು, ಸ್ವಲ್ಪ ಬೆಲ್ಲ, ಜೀರಿಗೆ ಇಷ್ಟು ಹಾಕ್ಕೊಂಡು ರುಬ್ಕೊಂಡು ಮಜ್ಜಿಗೆ ಹಾಕ್ಕೊಂಡ್ರೆ ತಂಬುಳಿ ರೆಡಿ. ಅದಕ್ಕೂ ಜೀರಿಗೆ ತುಪ್ಪದಲ್ಲಿ ಒಗ್ಗರಣೆ ಕೊಡಿ. ಆನಂತರ ದೋಸೆ ತವನ ಗ್ರೀಸ್ ಮಾಡ್ಕೊಳ್ಳಿ ಎಳ್ಳೆಣ್ಣೆಯಲ್ಲಿ. ಆನಂತರ ನೋಡಿ, ಗಂಜಿ ಕುದಿಯಕ್ಕಿಟ್ಟಿದೆ, ಇದು ಆಗೋಯಿತು. ಈ ಕಡೆಯಿಂದ ನೋಡಿ, ಕಾರ್ನ ಒಗ್ಗರಣೆ ಹಾಕ್ಕೋಣ, ಅದರ ಚಿತ್ರಾನ್ನ ಮಾಡೋಣ. ತುಪ್ಪ ಮತ್ತು ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಅದು ಚಟಪಟ ಆದ ನಂತರ ಕಾರ್ನ್ ಹಾಕಿ ಸ್ವಲ್ಪ ಅದಕ್ಕೆ ಉಪ್ಪು ಮತ್ತು ಅರಿಶಿನ, ಸ್ವಲ್ಪ ನೀರು, ಆಮೇಲೆ ಜೀರಿಗೆ ಪುಡಿ ಅಥವಾ ಪೆಪ್ಪರ್ ಪುಡಿ ಎರಡೂ ಬೇಕಾಗಲ್ಲ ಇದಕ್ಕೆ, ಹಾಕಿ ಫಸ್ಟ್ ಸ್ವಲ್ಪ ಬೇಯಿಸ್ಕೊಳ್ಳಿ. ಆನಂತರ ಅದರಲ್ಲೇ ಸ್ವಲ್ಪ ಎತ್ತಿಟ್ಕೊಂಡು ಉಳಿದ ಅರ್ಧನ ನಾವು ಅದಕ್ಕೆ ಸ್ವಲ್ಪ ಮತ್ತು ಮಸಾಲೆ ಹಾಕಿ ಅನ್ನಕ್ಕೆ ಮಿಕ್ಸ್ ಮಾಡೋಣ. ನೋಡಿ, ಕೊನೆಗೆ ಅದಕ್ಕೆ ಬೆಂದ ನಂತರ ತೆಂಗಿನಕಾಯಿ ಹಾಕ್ಕೋಬೇಕು. ಅದರಲ್ಲೇ ಸ್ವಲ್ಪ ತೆಗೆದಿಟ್ಟರೆ ಸರಿ. ಆಮೇಲೆ ಅನ್ನಕ್ಕೆ ಮಿಕ್ಸ್ ಮಾಡಬೇಕು. ಅದಕ್ಕೆ ತೋರಿಸ್ತೀನಿ ನಿಮಗೆ, ಬರಲಿ ಅದು ವಿಡಿಯೋದಲ್ಲಿ. ನೋಡಿ, ತೆಂಗಿನಕಾಯಿ ಹಾಕಿ ಸ್ವಲ್ಪ ತೆಗೆದಿಟ್ಕೊಂಡೆ, ನೀವು ಕಾಣ್ಬೋದಲ್ಲಿ. ಆನಂತರ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪುಡಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಆನಂತರ ಆಮ್ಚೂರು ಪುಡಿ ಇರುತ್ತಲ್ಲ, ಡ್ರೈ ಮ್ಯಾಂಗೋ ಪೌಡರ್, ಅದನ್ನ ಸ್ವಲ್ಪ ಹಾಕ್ಕೊಳ್ಳಿ ಹುಳಿ ಅಂಶಕ್ಕೆ. ಆನಂತರ ಸ್ವಲ್ಪ ಮುಚ್ಚಿಟ್ಟು ಬೇಯಿಸಿ ನೆಕ್ಸ್ಟ್ ಅದನ್ನ ಅನ್ನಕ್ಕೆ ಹಾಕ್ಕೊಳ್ಳಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ವ್ರತದ್ದು ಚಿತ್ರಾನ್ನ ನಮ್ಮದು. ಆ ಪಲ್ಯನೂ ಚೆನ್ನಾಗಿ ಬರುತ್ತೆ, ನೀವು ಒಂದ್ಸಲ ಮಾಡಿ ನೋಡಿ. ಬೇಕಂದರೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ, ನಾನು ಬೆಲ್ಲ ಹಾಕ್ಕೊಂಡಿರಲಿಲ್ಲ ಯಾಕಂದರೆ ಅದೇ ಸಿಹಿ ಇರುತ್ತಲ್ವ. ಬೇಕಂದರೆ ಹಾಕ್ಕೊಳ್ಳಿ ನಿಮ್ಗೆ ಇಷ್ಟ ಇದ್ದರೆ. ನೋಡಿ, ಇದು ಆಗೋಯಿತು. ಆನಂತರ ಈಗ ದೋಸೆ ಮಾಡಲಿಕ್ಕೆ ಹೋಗೋಣ. ಕಾವಲಿಗೆ ಎಳ್ಳೆಣ್ಣೆ ಹಚ್ಚಿ ದೋಸೆ ಮಾಡುತ್ತಾದರೆ ನೀಟಾಗಿ ನಿಮಗೆ ನಾನ್ ಸ್ಟಿಕ್ ಥರ ಕೆಲಸ ಮಾಡುತ್ತೆ. ಎಳ್ಳೆಣ್ಣೆ ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಹಾಕಿದ ತಕ್ಷಣ ದೋಸೆಗೆ ಮುಚ್ಚಿನೇ ಬೇಯಿಸಬೇಕು, ಇಲ್ಲಾಂದರೆ ಬಿಳಿ ಬಿಳಿಯಾಗಿ ಬೇಯೋದಿಲ್ಲ. ಇದೇ ಥರ ಮಾಡಿಕೊಂಡು ನಾನು ಒಲೆಯಲ್ಲಿ ಮಾಡೋ ಕಾರಣ ಸ್ವಲ್ಪ ಎಲ್ಲ ಬೂದಿಯೆಲ್ಲ ಚೆಲ್ಲಿದ್ದು ನಿಮಗೆ ಕಾಣಿಸ್ಬೋದು. ತುಂಬ ಬೂದಿ ಹಾರ್ತಾ ಇತ್ತು ಇವತ್ತಿನ ಕಟ್ಟಿಗೆನಲ್ಲಿ. ಕೆಲವೊಂದ್ಸಲ ಬೂದಿ ಹಾರುತ್ತೆ, ಕೆಲವೊಂದ್ಸಲ ಹಾರಲ್ಲ. ನೋಡಿ, ದೋಸೆ ಹೀಗೆ ಮಾಡಿಟ್ಕೊಂಡೆ, ಆಗೋಯ್ತು ಅಡುಗೆ ನಮ್ಮದು. ನೋಡಿ ಫ್ರೆಂಡ್ಸ್, ದ್ವಾದಶಿ ಪಾರಣೆ ಏನೆಲ್ಲ ಮಾಡಿದೆ ಅಂತ ಹೇಳಿ ನೋಡಿದ್ರಲ್ಲ. ಕಾಯಿ ಗಂಜಿ, ಅನ್ನ, ದೋಸೆ, ಕಾರ್ನಿದು ಚಿತ್ರಾನ್ನ, ಪಲ್ಯ, ಬೆಣ್ಣೆ, ಆಮೇಲೆ ಪಾಯಸ, ತಂಬುಳಿ ಮತ್ತು ಸಾರು, ಇಷ್ಟು ಮಾಡಿದ್ದೆ. ಬನ್ನಿ ಫ್ರೆಂಡ್ಸ್, ದ್ವಾದಶಿ ಊಟ ಮಾಡೋಣ. ದ್ವಿದಳ ವ್ರತದ್ದು ಹೇಗಾಯಿತು ಅಂತ ಹೇಳಿ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಆಯಿತಾ? ಮಾಡಿ ನೋಡಿ ವ್ರತನ, ತುಂಬ ಎಂಜಾಯ್ ಮಾಡ್ತೀರ ನೀವು ಕೂಡ. ಥ್ಯಾಂಕ್ ಯು.